ಸಾಮಾನ್ಯ ಜನರಾದ್ರೆ ಇಪ್ಪತ್ನಾಲ್ಕು ಗಂಟೆ ಅರೆಸ್ಟ್ ಮಾಡ್ತಾರೆ ಆತ ಎಲ್ಲೋಗಿದೆ ಅಂತ ಡಾಕ್ಯುಮೆಂಟ್ ಇದೆ ಇದುವರೆಗೂ ಆತನ ಬಂದ್ತಾ ಇರುವಂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಫಲತೆ ಅಧಿಕಾರದ ದುರುಪಯೋಗವನ್ನು ಮಾಡ್ಕೊಂಡು ಏನು ಇವತ್ತು ಅವ್ರನ್ನ ವಿಡಿಯೋ ಮಾಡಿಕೊಂಡು ಇವತ್ತೇನು ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ತಲೆ ವಿಚಾರ ತೋರಿಸುತ್ತೆ ತಗ್ಸೋದ ನ್ಯಾಯ ನ್ಯಾಯ ನಾವು ನಾವು ತೋರಿಸ್ತೇವೆ ಈ ಪೆನ್ ಡ್ರೈವ್ ಅನ್ನ ಮತ್ತೆ ವಿಡಿಯೋಗಳನ್ನ ಹಂಚಿಕೆ ಮಾಡಲಿಕ್ಕೆ ಪಿತೂರಿ ಮಾಡಿರ್ತಕ್ಕಂಥವ್ರು ಬಂಧನ ಮಾಡಬೇಕು ಶಿಕ್ಷಕರೇ ಹೋರಾಟದ ನಡಿಗೆ ಹಾಸನದ ಕಡೆಗೆ ಅನ್ನುವಂತ ಏನು ಪ್ರತಿಭಟನೆ ನಡೀತಾ ಇದೆ ಈ ಒಂದು ಪ್ರತಿಭಟನೆ ಈಗಾಗಲೇ ಹೇಮಾವತಿ ಸರ್ಕಲ್ನ ಮಹಾವೀರ ಪಾರ್ಕ್ ಏನಿದೆ ಅಲ್ಲಿಂದ ಆರಂಭಗೊಂಡು ನಡಿಗೆಯ ಮೂಲಕ ಇಲ್ಲಿಗೆ ಬಂದು ಸೇರಲಿದೆ ರಾಜ್ಯದ ನಾನಾ ಮೂಲೆಗಳಿಂದ ಸಾಕಷ್ಟು ಮಹಿಳಾ ಮನೆಗಳಿರಬಹುದು ಪುರುಷರು ಇರಬಹುದು ಎಲ್ಲರೂ ಕೂಡ ಈ ಒಂದು ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಬೇಕು ಅನ್ನುವಂತಹ ಕೂಗಿನೊಂದಿಗೆ ಇಲ್ಲಿ ಅವರೆಲ್ಲರೂ ಕೂಡ ಈಗಾಗಲೇ ಈ ವೇದಿಕೆ ಬಳಿ ಏನು ಬರ್ತಾ ಇದ್ದಾರೆ ಸೊ ಇದೊಂದು ಬೃಹತ್ ಆದಂತಹ ಒಂದು ಪ್ರತಿಭಟನೆ ನಡೆಯುವಂತ ಎಲ್ಲಾ ಲಕ್ಷಣಗಳು ಇಲ್ಲಿ ಗೋಚರಿಸ್ತಾ ಇದೆ ಸದ್ಯಕ್ಕೆ ನಾನು ನನ್ನ ಜೊತೆ ಧರ್ಮೇಶ್ ಎಂಬುವರಿದ್ದಾರೆ ಸೊ ಅವರಿಗೆ ಸಾಕಷ್ಟು ಈ ಒಂದು ಪ್ರತಿಭಟನೆ ಬಗ್ಗೆ ಇನ್ಫಾರ್ಮೇಶನ್ ಸರ್ ನಮಸ್ತೆ ಮೊದಲೇದಾಗಿ ಏನು ಹೇಳಕ್ ಬಯಸ್ತೀರಾ ಪ್ರತ್ಯೇಕವಾಗಿ ಈ ಒಂದು ಪ್ರತಿಭಟನೆ ವಿಚಾರವಾಗಿ ಅಲ್ಲ ಪ್ರತಿಭಟನೆ ಇಡೀ ರಾಜ್ಯ ಮಾಡಿದೆ ಪ್ರತಿಭಟನೆ ರಾಜ್ಯದ ಎಲ್ಲಾ ಜನಪರಾವಳಿಗಳ ಚಳವಳಿ ಸೇರಿ ಮಾಡಿದೆ ಪ್ರತಿಭಟನೆ ಪ್ರಜ್ವಲ್ ರೇವರನ್ನ ಬಂಧಿಸಬೇಕು ಮತ್ತೆ ವಿಡಿಯೋ ಹಂಚಿದವರನ್ನ ಬಂಧಿಸಬೇಕು ಅತ್ಯಂತ ಪ್ರಮುಖವಾಗಿ ಮಹಿಳೆಯರ ಘನತೆಯನ್ನು ಕಾಪಾಡಬೇಕು ಹಾಸನದ ಮಾನವನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೆ ಈ ಪ್ರತಿಭಟನೆ ನಡೀತಾ ಇದೆ ಇದುವರೆಗೂ ಕೂಡ ಆತನ ಬಂಧಿಸೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಫಲತೆ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಸೊ ಈ ವಿಫಲತೆಯನ್ನು ಖಂಡಿಸಿ ಇವತ್ತು ಈ ಪ್ರತಿಭಟನೆ ನಡೀತಾ ಇದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಜನಪ್ರಿಯ ಚಳವಳಿ ಕಾರ್ಯಕರ್ತರು ಇಲ್ಲಿಗೆ ಬಂದು ಜಾಯಿನ್ ಆಗಿದ್ದಾರೆ ಸಾವಿರಾರು ಜನ ಬಂದು ಸೇರ್ತಾ ಇದ್ದಾರೆ ಸಾಹಿತಿಗಳು ಬುದ್ಧಿಜೀವಿಗಳು ಹೋರಾಟಗಾರರು ರೈತ ಮುಖಂಡರು ಕಾರ್ಮಿಕ ಮುಖಂಡರು ದೈತ ಮುಖಂಡರು ಎಲ್ಲರೂ ಕೂಡ ಈ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಮಹಿಳಾ ಮುಖಂಡರು ಕೂಡ ಭಾಗವಹಿಸಿದ್ದಾರೆ ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪ್ರಜ್ವಲ್ ರೇವಣ್ಣನ ಕೂಡಲೇ ಬಂಧಿಸಬೇಕು ಅತ್ಯಂತ ಕಠಿಣ ಶಿಕ್ಷಣ ಕೊಡಬೇಕು ವಿಡಿಯೋ ಹಂಚಿದವರನ್ನೂ ಕೂಡ ಬಂಧಿಸಬೇಕು ಅಂತ ಒತ್ತಾಯ ಮಾಡ್ತಿದ್ವಿ ಮತ್ತು ಸ್ವತಃ ಮುಖ್ಯಮಂತ್ರಿಗಳು ಹಾಸನಕ್ಕೆ ಬರಬೇಕು ಹಾಸನಕ್ಕೆ ಬಂದು ಸಂತ್ರಸ್ತರಿಗೆ ಧೈರ್ಯ ತುಂಬ ಕೆಲಸ ಮಾಡಬೇಕು ಅನ್ನೋವಂಥದ್ದು ಒತ್ತಾಯ ಮಾಡ್ತಾ ಎಸ್ ಇನ್ನು ಮುಖ್ಯವಾಗಿ ಲೀಡರ್ಸ್ ಗಳು ಬರ್ತಾ ಇದಾರೆ ನಿರೀಕ್ಷೆ ಸುಭಾಷ್ ಶಿಂಡಿಹರಿಯವರು ಬಂದಿದ್ದಾರೆ ಎಸ್ ಆರ್ ಹಿರೇಮಠ್ ಬಂದಿದ್ದಾರೆ ಎನ್ ವೆಂಕಟೇಶ್ ಇದ್ದಾರೆ ಮಾವಳ್ಳಿ ಶಂಕರ್ ಇದ್ದಾರೆ ಎಸ್ ವರಲಕ್ಷ್ಮಿ ಅವರು ಬಂದಿದ್ದಾರೆ ಮತ್ತೆ ಇದುವ ವನ್ನಾಪರ ಬಂದಿದ್ದಾರೆ ಇ ಶಿ ರಾಮಚಂದ್ರ ಬಂದಿದ್ದಾರೆ ಒಂದಲ್ಲ ಎರಡಲ್ಲ ನೂರಾರು ಮುಖಂಡರುಗಳು ಬಂದಿದ್ದಾರೆ ಬಂದಿದ್ದಾರೆ ಈಗಾಗಲೇ ಅವರು ಮೆರವಣಿಗೆ ಮುಖಾಂತರ ಬರ್ತಾ ಇದ್ದಾರೆ ಈಗಾಗಲೇ ಹೇಮಾವತಿ ಸರ್ಕಲ್ ನಿಂದ ಮೆರವಣಿಗೆ ಸಾಗಿ ಬರ್ತಾ ಇದೆ ಇಲ್ಲಿ ಒಂದು ಹತ್ತು ಸಾವಿರ ಜನ ಸೇರುವಂತ ನಿರೀಕ್ಷೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳ್ತಾರೆ ನಿರೀಕ್ಷೆ ಇದೆ ಬರ್ತಾ ಇದ್ದಾರೆ ಇನ್ನೂ ತುಂಬಾ ಜನ ಹೊರಗಿಂದ ಬರ್ತಾ ಇದಾರೆ ವಾಹನಗಳಿಂದ ಬಂದು ಜಾಯಿನ್ ಆಗ್ತಾರೆ ಈ ಈ ಏನು ಇನ್ಸಿಡೆಂಟ್ ಇದೆ ಪ್ರತ್ಯೇಕವಾಗಿ ನೋಡೋದಾದ್ರೆ ಏನು ಜನಸಾಮಾನ್ಯರಿಗೆ ಒಂದು ರೀತಿಯಾದಂಥ ನ್ಯಾಯ ಹಾಗೆಯೇ ಜನಪ್ರತಿನಿಧಿಗಳಿಗೆ ಒಂದು ರೀತಿಯಾದಂಥ ನ್ಯಾಯ ಅನ್ನುವಂಥ ಆಗ್ತಾ ಇದೆ ಆಗ್ತಾ ಇರುವಂಥ ವಿಚಾರ ಕೂಡ ಅದೇ ಏನು ಹೇಳ್ತೀರಾ ಆ ಕಾರಣಕ್ಕೇನೆ ಈ ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಒಂದು ತಿಂಗಳಾದರೂ ಕೂಡ ಸರ್ಕಾರ ಇನ್ನೂ ಅದನ್ನು ಕ್ರಮ ತಗೊಂಡಿಲ್ಲ ಸಾಮಾನ್ಯ ಜನರಾದ್ರೆ ಇಪ್ಪತ್ನಾಲ್ಕು ಗಂಟೆ ಅರೆಸ್ಟ್ ಮಾಡ್ತಾರೆ ಈತ ಸಂಸದ ಆಗಿದ್ದಾನೆ ವೀಸಾ ತಗೊಂಡು ರಾಜತಾಂತ್ರಿಕ ವೀಸಾ ತಗೊಂಡು ವಿದೇಶ ಸುತ್ತಾ ಇದ್ದಾನೆ ಆತ ಎಲ್ಲೋಗಿದೆ ಅಂತ ಡಾಕ್ಯುಮೆಂಟ್ ಇದೆ ಇದುವರೆಗೂ ಆತನ ಬಂಧಿಸದೇ ಇರುವಂಥದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಫಲತೆ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಆತನ ರಾಜತಾಂತ್ರಿಕ ವೀಸಾವನ್ನು ರದ್ದುಪಡಿಸ್ತಾ ಇರ್ತಕ್ಕಂಥಿದೆಯಲ್ಲ ಅದು ತೀವ್ರ ಖಂಡನೀಯವಾಗಿರ್ತಕ್ಕಂಥದ್ದು ಇದೇನು ತೋರಿಸುತ್ತೆ ಅಂದರೆ ಒಂದು ನ್ಯಾಯ ಒಂದು ನ್ಯಾಯ ಅಂತ ತೋರಿಸಿದೆ ಅದನ್ನ ನಾವು ತೀವ್ರವಾಗಿ ನಾವು ಖಂಡಿಸ್ತೀವಿ ಏನು ಎಂ ಪಿ ಆಗಿದ್ದಂಥವ್ರು ಈಗಲೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿದಾರೆ ರಿಸಲ್ಟ್ ಒಂದೇ ಬಾಕಿ ಇದೆ ಸೊ ಈ ರಿಸಲ್ಟ್ ಬಗ್ಗೆ ಏನು ಹೇಳುತ್ತೀರಾ ರಿಸಲ್ಟ್ ಬಗ್ಗೆ ನಾನು ಈಗ ಏನು ಹೇಳಿ ಿಲ್ಲ ಆತನ ಆತ ಸೋಲ್ತನೇ ನಿರೀಕ್ಷೆ ಇದೆ ಹಾಗೊಂದು ವೇಳೆ ಪ್ರತಿಕೂಲ ಪರಿಸ್ಥಿತಿ ಬಂದ್ರೆ ಯಾವುದೇ ಕಾರಣಕ್ಕೂ ಸಂಸದರಾಗಿ ಮುಂದುವರಲಿಕ್ಕೆ ಹಾಸನ ಜಿಲ್ಲೆ ಜನ ಬೀಳೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ ಏನು ಈಗ ಈ ಒಂದು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಇನ್ಸಿಡೆಂಟ್ ಏನಿದೆ ಸೊ ರಾಜ್ಯದ ನಾನಾ ಮೂಲೆಗಳಿಂದ ಇಲ್ಲಿ ಒಂದು ಪ್ರತಿಭಟನೆಗೆ ಜನ ಜಮಾಯಿಸಿರುವಂತದ್ದು ಈ ವಿಚಾರವಾಗಿ ಈ ಪ್ರತ್ಯೇಕವಾಗಿ ಈ ಪೆನ್ ಡ್ರೈವ್ ವಿಚಾರವಾಗಿ ಏನು ಬಯಸ್ತೀರಾ ಮಹಿಳೆಯರು ಅಂತಂದರೆ ಅವ್ರ ಕಾಮ ಕಾಮಕ್ಕೆ ಮಾತ್ರ ಸೀಮಿತವಾಗಿರೋ ಅಂಥ ಒಂದು ಮನಸ್ಥಿತಿ ಇಟ್ಕೊಂಡು ಮಹಿಳೆಯರನ್ನ ಅವರಿಗೆ ಆಸೆ ಆಮಿಷಗಳನ್ನ ಒಡ್ಡಿ ಅಧಿಕಾರದ ದುರುಪಯೋಗವನ್ನು ಮಾಡಿಕೊಂಡು ಏನಿವತ್ತು ಅವ್ರನ್ನ ವಿಡಿಯೋ ಮಾಡಿಕೊಂಡು ಇವತ್ತೇನು ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಒಬ್ಬ ಸಂಸದ ಹಿಂಗೆ ಮಾಡಿದ್ದಾರೆ ಇಡೀ ಇಡೀ ರಾಜ್ಯಾದ್ಯಂತ ಇವತ್ತು ಹೆಣ್ಣು ಮತ್ತು ಮಾನವ ಕುಲ ತಲೆ ಅಂಥ ವಿಚಾರ ಈ ಕಾರಣಕ್ಕಾಗಿ ಇವತ್ತು ಇಡೀ ನಾಡಿನಿಂದ ದೇಶಾದ್ಯಂತ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಜನಪ್ರತಿನಿಧಿಗಳು ಹೋರಾಟಗಾರರು ಬರಹಗಾರರು ಚಿಂತಕರು ಎಲ್ಲ ಹೋರಾಟಗಾರರು ಇವತ್ತು ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂದರೆ ನಿಮ್ಮ ಇದಕ್ಕೆ ನಾವು ಪ್ರತಿರೋಧವನ್ನು ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದೀವಿ ಇದು ರಾಜಕಾರಣಿಗೂ ಒಂದು ನ್ಯಾಯ ಅಲ್ಲ ಜನಸ ತಿಮ್ಮೇಗೌಡಗೂ ಒಂದೇ ನ್ಯಾಯ ತಿಮ್ಮಯಿಗೂ ಒಂದೇ ನ್ಯಾಯ ಕಾಳಯಿಗೂ ಒಂದೇ ನ್ಯಾಯ ಕಾಳೇಗೌಡಗೂ ಒಂದೇ ನ್ಯಾಯ ಅಂತ ನೀವು ಸಂವಿಧಾನ ಹೇಳ್ತೀರಿ ಆದರೆ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ನೀವು ಒಂದು ತಿಂಗಳು ಕಳೆದರೂ ಕೂಡ ಇವತ್ತು ಒಬ್ಬ ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಸಂಸದನ ಬಂದಿಸೋಕೆಕ್ಕಾಗಿಲ್ಲ ಅಂತ ಅಂತ ಇದು ನ್ಯಾಯ ಸಂವಿಧಾನ ಹಿಂಗಿದ್ರೂ ಕೂಡ ಸಂವಿಧಾನ ಉಳ್ಳವರ ಪರವಾಗಿದೆ ನ್ಯಾಯ ಉಳ್ಳವರ ಪರವಾಗಿದೆ ಅಂತಕ್ಕಂಥದ್ದು ಮನಸ್ಥಿತಿಯನ್ನು ತೋರಿಸಿದೆ ಹಂಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಆತನನ್ನು ಬಂಧಿಸಬೇಕು ಮತ್ತು ಆತನಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ನಿಲ್ಲಿಸಬೇಕು ಹಾಗೆಯೇ ಏನಿವತ್ತು ಸಂತ್ರಸ್ತಿದ್ದಾರೆ ಸಂತ್ರಸ್ತರಿಗೆ ರಕ್ಷಣೆಯನ್ನು ಕೊಡಬೇಕು ಅವರ ಹೇಳಿಕೆಯನ್ನು ಮರುತ ಮರುಸ್ಥಾಪಿಸಬೇಕು ಯಾರು ಹೇಳಿಕೆಯನ್ನು ಕೊಡೋಕ್ಕೆ ಬಂದಿಲ್ಲ ಅವರಿಗೆ ಮನಸ್ಥೈರ್ಯವನ್ನು ತುಂಬಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಇಲ್ಲಿಗೆ ಬಂದು ಪ್ರೆಸ್ ಮೀಟನ್ನು ಮಾಡಿ ಅವರನ್ನು ಒಂದು ಕಡೆ ಸಾಂಕೇತಿಕವಾಗಿ ಒಂದು ಕಡೆ ಆಂತರಿಕವಾಗಿ ಕರೆದು ಮಾತಾಡಿ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಮತ್ತು ಈ ನಾಡಿನ ಮರ್ಯಾದೆ ಇವತ್ತು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಅಲ್ಲ ಇವತ್ತು ವಿದೇಶ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವಾಗ ಕಳೆದಕ್ಕೆ ಕಾರಣ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣರ ಬಗ್ಗೆ ಖಂಡನೆಯನ್ನು ನಾವು ವ್ಯಕ್ತಪಡ್ತೀವಿ ಸರ್ ಎಸ್ ಎಸ್ಸಿನ ಆಸನದ ವಿಚಾರವಾಗಿ ಏನು ಒಂದು ಕೆಟ್ಟ ಕಳಂಕ ಅಂಟ್ಕೊಂಡಿರುವಂಥದ್ದು ಅಥವಾ ಮಸಿ ಬೆಳೆದಿರುವಂಥದ್ದು ಹಾಸನ ಅಂತಂದರೆ ಬೇರೆದೇ ಇಮೇಜ್ ಇತ್ತು ಬಟ್ ಈಗ ಹಾಸನ ಅನ್ನುವಂಥ ಹೆಸರನ್ನು ಬಹುತೇಕ ಜನಕ್ಕೆ ಪಾಪ ಹೇಳ್ಕೊಳೋಕ್ಕೂ ಕೂಡ ಮುಜುಗಡ ಆಗ್ತಾ ಇರುವಂಥದ್ದು ಆ ವಿಚಾರ ಇರ್ಬೋದು ಅಥವಾ ಈಗ ಎಂ ಪಿ ಏನು ಸ್ಥಾನಕ್ಕಾಗಿ ಅವರು ಏನು ಪ್ರಜ್ವಲ್ ರೇವಣ್ಣ ಅವರು ಕಾಂಪೀಟ್ ಮಾಡಿರುವಂಥದ್ದು ಸೊ ಈ ಎರಡರ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತಾರೆ ಒಂದು ವೇಳೆ ಅವರೇ ಆಯ್ಕೆ ಆಗಿಬಿಟ್ರೆ ಈ ವಿಚಾರವಾಗಿ ಒಂದು ವೇಳೆ ಅವರೇ ಆಯ್ಕೆ ಆದರೆ ರಾಜೀನಾಮೆ ಕೊಡೋವರೆಗೂ ಕೂಡ ಹೋರಾಟವನ್ನು ಮಾಡ್ತೀವಿ ಯಾಕೆಂದ್ರೆ ಇಂಥ ಸಂಸದರನ್ನ ಇಂಥ ಕಾಮಾನನನ್ನ ಮತ್ತೆ ಈ ಜಿಲ್ಲೆಯ ಈ ರಾಜ್ಯದ ಈ ದೇಶದ ಜನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮ್ಮ ಆಕ್ರೋಶದ ಕಟ್ಟೆ ಒಡೆದಿದೆ ಇಲ್ಲಿ ಹಲವಾರು ನಾಡಿನ ಜನಪರ ಹೋರಾಟಗಾರರು ಬಂದರೆ ಮತ್ತೊಮ್ಮೆ ಗೆದ್ದು ಆತ ಏನೋ ಒಂದು ವೇಳೆ ಗೆದ್ರೆ ಇಡೀ ನಾಡಿನಾದ್ಯಂತ ಜನ ದಂಗೆ ಹೇಳ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಒಂದು ವೇಳೆ ಗೆದ್ರೆ ಅದೇ ಪಕ್ಷದ ನಾಯಕರು ಅವ್ರನ್ನ ರಾಜೀನಾಮೆ ಕೊಡಿಸಬೇಕಾಗಿ ಮುಂದಾಗಬೇಕಾಗ್ತದೆ ಗೆಲ್ಲ ಸಾಧ್ಯ ಇಲ್ಲ ಒಂದು ವೇಳೆ ರಾಜೀನಾಮೆ ಕೊಡ್ತಾನೆ ಹೋದ್ರೆ ನಾವೆಲ್ಲ ಹೋರಾಟಕ್ಕೆ ಸಿದ್ಧರ ಆಗ್ತೇನಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಎಲ್ಲಿಂದ ಬಂದಿರುತ್ತವೆ ನಾನು ಹಾಸನ ಜಿಲ್ಲೆ ವಿಜಯ್ ಕುಮಾರ್ ಅಂತ ಮಾದಗದಂಡೋನ ಜಿಲ್ಲಾ ಅದಕ್ಕೆ ಹಾಸನ ಓ ಫೈ ಸರ್ ನಮಸ್ತೆ ತಾವು ಎಲ್ಲಿಂದ ಬಂದಿರೋದು ನಾವು ಹಾಸನದವ್ರು ಹಾಸನದವರೆ ಓಕೆ ಫೈನ್ ಸರ್ ಏನು ಈ ಹೋರಾಟದ ವಿಚಾರವಾಗಿ ಹೋರಾಟದ ನಡಿಗೆ ಹಾಸನದ ಕಡೆಗೆ ನೀವು ನೋಡಿರ್ಬೋದು ಏನಪ್ಪಾ ಅಂದರೆ ಇಂತಹ ವಿಚಾರಗಳಿಗೆ ಇಷ್ಟೊಂದು ಜನ ಸೇರುವಂತಹ ಅನಿವಾರ್ಯತೆ ಒಳಗಾಗಿದ್ದೀವಲ್ಲ ಸೊ ಆ ವಿಚಾರವಾಗಿ ಈ ಒಂದು ಪರಿಸ್ಥಿತಿ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಇದು ಈ ನಾಡಿನ ದುರಂತದ ಪರಿಸ್ಥಿತಿ ಮತ್ತು ಒಂದು ಒಂದು ರೀತಿನಲ್ಲಿ ಒಂದು ದುರಾದೃಷ್ಟಕರ ಇಂಥ ವಿಚಾರಕ್ಕೆ ಹೋರಾಟ ಮಾಡಬೇಕಾಯ್ತಲ್ಲ ಎಲ್ಲ ಜನಪರ ಸಂಘಟನೆಗಳು ಆದರೂ ಕೂಡ ಮಹಿಳೆಯರ ಘನತೆಯನ್ನು ರಕ್ಷಣೆ ಮಾಡಬೇಕು ಯಾರು ನೂರಾರು ಮಹಿಳೆಯರನ್ನು ತಮ್ಮ ಕಾಮದ ತೃಷೆಗಾಗಿ ಅತ್ಯಂತ ಹೀನಾಯವಾಗಿ ಬಳಸ್ಕೊಂಡಿದ್ದಾನೆ ಪ್ರಜ್ವಲ್ ರೇವಣನ ಕೂಡಲೇ ಬಂಧನ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಅವನ ರಾಜ್ ಏನೋ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅಂತ ಹೇಳಿ ಈ ಹೋರಾಟ ನಡೀತಿರ್ತಕ್ಕಂಥದ್ದು ಅದ್ರ ಜೊತೆ ಈ ಪೆನ್ ಡ್ರೈವನ್ನು ಮತ್ತು ವಿಡಿಯೋಗಳನ್ನು ಹಂಚಿಕೆ ಮಾಡಲಿಕ್ಕೆ ಪಿತೂರಿ ಮಾಡಿರ್ತಕ್ಕಂಥವ್ರನ್ನು ಬಂಧನ ಮಾಡಬೇಕು ಅಂತ ಹೇಳಿ ಕರ್ನಾಟಕದ ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸಂಘಟನೆಗಳು ಸಂಘ ಸಂಸ್ಥೆಗಳು ಈ ಹೋರಾಟಕ್ಕೆ ಬೆಂಬಲವನ್ನು ಮಾಡಿದ್ದಾರೆ